श्री गुरुभ्यो नमः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरुवे नमः। सकल सिद्धि पुरुषरिगो गुरुगळिगो अवधूतरिगो तंदे तायंदिरिगो ಎಲ್ಲರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಾರತ ಒಂದೇ ಜಗದ್ಗುರುಂ ಎಂದು ಸಾರಿ ಸಾರಿ ಹೇಳಿದ ಎಲ್ಲ ಗುರುಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಶ್ರೀ ರಾಮಾನುಜಾಚಾರ್ಯರು ಅಂಥೇಳಿ ನಿಮಗೆಲ್ಲ ಗೊತ್ತಿರುವಂತಹ ಒಬ್ಬ ಸಿದ್ಧಿಪುರುಷರು. ನೀವು ಸಾಕಷ್ಟು ಕಡೆ ರಾಮಾನುಜಾಚಾರ್ಯರ ಬಗ್ಗೆ ಕೇಳಿರ್ತಾರೆ, ಅವರ ಬಗ್ಗೆ ತಿಳ್ಕೊಂಡರೆ, ಪಾಠಗಳಲ್ಲಿಯೂ ಸಹ ಅವರ ಮಾಹಿತಿ ನಿಮಗೆ ಬಂದದ ದೊರಕ್ಯದ. ರಾಮಾನುಜಾಚಾರ್ಯರು ತಮಿಳುನಾಡಿನ ಪೆರಂಬದೂರಿನಲ್ಲಿ 1017ರೊಳಗೆ ಜನಿಸ್ತಾರೆ. ಅವರ ಮರಣ 1137ರಲ್ಲಿ ಆಗ್ತದೆ. ಇವರ ತಂದೆ ಅಸುರಿ ಕೇಶವ ಸೋಮಯಾಜಿಗಳು, ತಾಯಿ ಕಾಂತಿಮತಿ. ಒಂದು ಬ್ರಾಹ್ಮಣ ಕುಟುಂಬದೊಳಗೆ ಇವರು ಜನಿಸ್ತಾರೆ. ಇವರ ಗುರುಗಳು ಯಾರು ಅಂತಂದರೆ ಯಾದವ ಪ್ರಕಾಶ ಗುರುಗಳು. ಇವರು ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ, ಅದು ಯಾವುದು ಅಂತಂದರೆ ವಿಶಿಷ್ಟಾದ್ವೈತ. ಇವರಿಗಿಂತ ಮೊದಲು ಆದಿಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಮಂಡಿಸಿರ್ತಾರೆ. ಮಧ್ವಾಚಾರ್ಯರ ಹೆಸರು ಕೇಳಿದರೆ ಅವರು ದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ಮಂಡಿಸ್ತಾರೆ. ನಂತರದಲ್ಲಿ ಬಸವಣ್ಣನವರು ಬಂದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸ್ಯಾರ. ಇಂತಹ ರಾಮಾನುಜಾಚಾರ್ಯರು ಶ್ರೀರಂಗಮ್ಮನ ದೇವಾಲಯದೊಳಗೆ ಒಂದು ಸಲ ಧ್ಯಾನಾಸಕ್ತರಾಗಿ ಕುಂತಿರ್ತಾರೆ. ರಾಮಾನುಜಾಚಾರ್ಯನ ನೋಡಬೇಕು ಅಂಥೇಳಿ ಸಾಕಷ್ಟು ಜನ ಬಂದಿರ್ತಾರೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡು ಹೂವು ಹಣ್ಣು ಕಾಯಿ ಇವುಗಳನ್ನೆಲ್ಲ ತಗೊಂಡು ಬಂದು ಸಾಲುಗಟ್ಟಿ ನಿಂತಿರ್ತಾರೆ. ಗುಡಿಯೊಳಗೆ ರಾಮಾನುಜಾಚಾರ್ಯರು ಏನು ಮಾಡ್ತಿರ್ತಾರಂದ್ರೆ ಅವರು ದೇವರ ಧ್ಯಾನದೊಳಗೆ ಮುಳುಗಿರ್ತಾರೆ. ಹೀಗಿರುವಾಗ ರಾಮಾನುಜಾಚಾರ್ಯರಿಗೆ ಒಂದು ಶಬ್ದ ಕಿವಿಮ್ಯಾಗಿ ಬೀಳ್ತದೆ. ಇದು ಬಿದ್ದಿದ್ದೇ ತಡ ರಾಮಾನುಜಾಚಾರ್ಯರು ಏನು ಮಾಡ್ತಾರಂದ್ರೆ ಗುಡಿಯೊಳಗಿಂದ ಎದ್ದು ಬಂದು ಹೊರಗೆ ಬಂದುಬಿಡ್ತಾರೆ. ಹಿಂಗೆ ಹೊರಗೆ ಬಂದು ನೋಡ್ತಾರೆ, ಸಾಗರೋಪಾದಿಯಲ್ಲಿ ಜನ ನಿಂತು ಬಿಟ್ಟಾರೆ ರಾಮಾನುಜಾಚಾರ್ಯರ ದರ್ಶನ ತಗೋಬೇಕು, ಅವ್ರನ್ನ ನೋಡಬೇಕು ಅಂಥೇಳಿ. ಆದರೆ ರಾಮಾನುಜಾಚಾರ್ಯರು ಏನು ಮಾಡಿದರು ಅಂತಂದರೆ ಇವರೆಲ್ಲರನ್ನು ಬಿಟ್ಟು ಹಂಗೆ ನಡ್ಕೋಂತ ಮುಂದಾದರು ಒಂದು ಕಡೆ ಒಬ್ಬಳು ಅಜ್ಜಿ ಕುಂತಿದ್ದಳು. ಅಜ್ಜಿ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಬಡಕಲು ದೇಹ, ಎಲ್ಲ ಕೆದರಿದ ಕೂದಲು, ಸುಕ್ಕುಗಟ್ಟಿದ ಮುಖ, ಕೈಕಾಲುಗಳು ಸತ್ವವನ್ನು ಕಳ್ಕೊಂಡ ಇರುವಂತೆ ಅವು ಭಾಸವಾಗ್ತಿದ್ದು, ಕಾಲುಗಳಿಗೆಲ್ಲ ಮುಳ್ಳು ಚುಚ್ಚಿ ರಕ್ತ ಚಿಮ್ತಾ ಇದ್ದು, ದೇಹ ನಿತ್ರಾಣಾಗಿತ್ತು. ಈ ಅಜ್ಜಿಯ ಮನಸ್ಸಿನೊಳಗೆ ಅಂದುಕೊಂಡ ಆ ಕೂಗು ರಾಮಾನುಜಾಚಾರ್ಯರ ಕಿವಿಯೊಳಗೆ ಅದು ರಾರಾಜಿಸುತ್ತು ಕೇಳಿಸಿತ್ತು. ಅದೇ ಧ್ವನಿಯನ್ನು ಹುಡುಕೊಂಡು ರಾಮಾನುಜಾಚಾರ್ಯ ಏನು ಮಾಡಿದ್ರಂತಂದ್ರೆ ಆ ಅಜ್ಜಿಯ ಬಳಿಗೆ ಹೋದರು. ಯವ್ವ ಏನು ನಿನ್ನ ಕಷ್ಟ ಅಂದರು.
ಎಷ್ಟು ದೂರಿಂದ ಬಂದಿವ ನನ್ನ ಸಲುವಾಗಿ, ಏನಾಗಬೇಕಾಗಿತ್ತು ನನ್ನಿಂದ ನಿನಗೆ ಅಂಥೇಳಿ ಕೇಳಿದರು. ನೋಡ್ರಿ, ಸಾಗರೋಪಾದಿಯೊಳಗೆ ಜನ ನಿಂತದ, ಅವ್ರನ್ನೆಲ್ಲ ಬಿಟ್ಟ ರಾಮಾನುಜಾಚಾರ್ಯರು ಆ ಅಜ್ಜಿ ಹತ್ತಿಗೆ ಹೋಗಿದ್ರು, ಮುದುಕಿ ಹಂತಿಗೆ ಹೋಗಿದ್ರು. ರಾಮಾನುಜಾಚಾರ್ಯ ಕೇಳ್ತಾ ಇದ್ದಾರೆ, ಯಾಕವಾ ಏನಾಗೈತಿ, ನಿನಗೆ ಏನು ಸಂಕಷ್ಟ ಬಂದತಿ, ಯಾಕೆ ನನ್ನ ಹತ್ಯಕ್ಕೆ ನೀ ಬಂದದಿ ಅಂತ ಕೇಳ್ರಿ. ಯಪ್ಪ, ನಾ ಅಂತೂ ಬಿದ್ದು ಹೋಗು ಮರ ಅದನಿ, ನನಗೆ ಏನು ಆಗಬೇಕಾದ್ದಿಲ್ಲ, ಆದ್ರೆ ನನ್ನ ಮೊಮ್ಮಗ ಏನು ಇಲ್ಲ ನನ್ನ ಹಂತಿಕ್ಕೆ ನಿಂತಾನಲ್ಲ, ಇವನಿಗೆ ಬಾಯಿಲ್ಲ ಮಾತಾಡಕ, ನನಗಂತೂ ಯಾರೂ ಇಲ್ಲ, ಇರಾಮ್ ಇವ ಒಬ್ಬ ಮೊಮ್ಮಗ ಅದನ, ಇವನ ಪರಿಸ್ಥಿತಿ ನೋಡಿ ನನಗೆ ಇರ್ಲಾಕಾಗತ್ತಿ, ಅದಕ್ಕೆ ದಯಾಳು ಆದ ನೀನು ನನ್ನ ಮಗುಗೆ ಮೊಮ್ಮಗಗ ಏನಪ್ಪ ಅಂತಂದ್ರೆ ನೀ ಮಾತು ಬರಿಸ್ಬಿಡಪ್ಪ ಅಂಥೇಳಿ ಅಂಗಲಾಚಿ ಬೇಡ್ಕೊಂಡಳು ಆ ಮುದುಕಿ. ರಾಮಾನುಜಾಚಾರ್ಯ ನೋಡ್ರಿ, ಅವ ಆ ಮುದುಕಿ ಏನಪ್ಪ ಅಂತಂದ್ರೆ ಎಷ್ಟೋ ದೂರದೊಳಗೆ ನಿಂತಾಳ, ರಾಮಾನುಜಾಚಾರ್ಯ ಗುಡಿ ಒಳಗದಾರ, ಆದರೆ ಭಕ್ತಿಗೆ ಎಷ್ಟು ಶಕ್ತಿ ನೋಡ್ರಿ. ಆ ಅಜ್ಜಿಯ ನಿಷ್ಕಲ್ಮಶವಾದಂತಹ ಭಕ್ತಿಯ ಕೂಗು ರಾಮಾನುಜಾಚಾರ್ಯರಿಗೆ ಮುಟ್ಟಿತ್ತು. ನಿಜವಾದ ಭಕ್ತಿ ಯಾರಿಗೆ ಮುಟ್ಟತೈತಿ, ಪರಮಾತ್ಮನಿಗೆ ಹೆಂಗೆ ಮುಟ್ಟತೈತಿ ಅಂತಂದ್ರೆ ಅದು ನಿಷ್ಕಲ್ಮಶವಾಗಿರಬೇಕು, ಆ ಭಕ್ತಿಯೊಳಗೆ ಭಾವ ತುಂಬಿರಬೇಕು. ಅಂತಹ ಭಕ್ತಿ ಮಾತ್ರ ಪರಮಾತ್ಮನಿಗೆ ಮತ್ತು ಗುರುವಿಗೆ ಮುಟ್ಟುತ್ತದೆ ಅನ್ನಕ್ಕೆ ಈಗ ನಾ ಹೇಳುವಂತಹ ಈ ಸಂದರ್ಭವೇ ಒಂದು ನಿದರ್ಶನ. ಆವಾಗ ಗುರು ರಾಮಾನುಜಾಚಾರ್ಯ ಏನು ಮಾಡಿರು ಅಂತಂದರೆ, ಆ ಬಾಲಕನನ್ನು ನೋಡ್ರಿ, ಅವರಿಗೆ ಅರ್ಥ ಆಯಿತು ಆ ಅಜ್ಜಿಯ ಪರಿಸ್ಥಿತಿ ಏನು ಅಂಥೇಳಿ. ಆದ್ರೆ ಆ ಅಜ್ಜಿಯ ಭಾವ ನೋಡ್ರಿ ರಾಮಾನುಜಾಚಾರ್ಯನನ್ನು ಹೆಂಗೆ ಕಟ್ಟಿ ಹಾಕಿತ್ತು ಅಂತಂದ್ರೆ, ಪ್ರೀತಿಯ ಬಂಧದೊಳಗೆ ಅವ್ರನ್ನ ಕಟ್ಟಿ ಹಾಕಿಬಿಟ್ಟಿತ್ತು. ರಾಮಾನುಜಾಚಾರ್ಯ ನೋಡ್ರಿ ಎಷ್ಟು ಪ್ರೀತಿಯಿಂದ ಅಜ್ಜಿಯನ್ನು ಮಾತಾಡಿಸಿರು ಅಂತಂದ್ರೆ, ಯವ್ವ ನಾ ಅಂತೂ ನಿನ್ನ ಮೊಮ್ಮಗಗೆ ಮಾತು ಬರೆಸ್ಬೇಕು ಅಂತಂದ್ರೆ ನಾನು ಆ ಭಗವಂತನಲ್ಲಿ ಕೇಳಬೇಕು. ಭಗವಂತ ನಮ್ಮ ಭಗವಂತ ನಾರಾಯಣ ಹಂಗೆ ಇಲ್ವಾ, ಅವನು ಸ್ವಾರ್ಥಿ ಅದಾನ, ನಿನ್ನ ಕಡೆ ಏನಾರೇ ಬೇಡ್ತಾನ ಅಂತ ಹೇಳ ಅಂದ್ರು. ಅವಾಗ ಅಜ್ಜಿ ಅಂದಳು, ನನ್ನ ಕಡೆ ಬೇಡ್ರ, ನನ್ನ ಕಡೆ ಕೊಡ್ಲಾಕೆ ಏನೈತ್ರಿ ಅಂದಳಕಿ, ನನ್ನ ಕಡೆ ಕೊಡ್ಲಾಕೆ ಏನೈತಿ, ನನಗ ಒಂದು ಹೊತ್ತು ಊಟದ ಏನಪ್ಪ ಅಂತಂದ್ರೆ ಆ ವ್ಯವಸ್ಥೆ ಇಲ್ಲ, ಊಟಕ್ಕೆ ಗತಿ ಇಲ್ಲ, ಮೊಮ್ಮಗಗೆ ಏನಪ್ಪ ಅಂತಂದ್ರೆ ಒಂದು ಹೊತ್ತು ಊಟ ಹಾಕ್ಲಕ್ಕು ನನ್ನ ಕಡೆ ಗತಿ ಇಲ್ಲ, ಮೇಲಾಗಿ ಅವನಿಗೆ ಮಾತು ಬರಂಗಿಲ್ಲ, ಅದನ್ನು ನನ್ನ ಕೈಲಿ ನೋಡೋದು ಆಗೋದಿಲ್ಲ, ಮೈ ಮ್ಯಾಗ ಹರಿದ ಸೀರೆ ಉಟ್ಕೊಂಡಾಳ ಅಜ್ಜಿ. ಇದನ್ನು ನೋಡಿ ರಾಮಾನುಜಾಚಾರ್ಯ ಬೇಡ್ಲಕ್ಕತ್ತಾರ, ಅಜ್ಜಿ ಹಿಂಗೆ ಉತ್ತರ ನೀಡ್ಲಿಕ್ಕತ್ತಾಳ. ನೋಡ್ರಿ, ಏನೂ ಇಲ್ಲದವರ ಕಡೆ ರಾಮಾನುಜಾಚಾರ್ಯ ಏನು ಬೇಡಿದ್ರು. ಅವಾಗ ಸಾಗರೋಪಾದಿಯಲ್ಲಿ ನಿಂತಿದ್ದ ಜನ ಏನು ಅನ್ಲಿಕ್ಕತ್ತಾರಂದ್ರೆ, ನಾವಿಷ್ಟೆಲ್ಲ ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದ ಬೆಳಗ್ಗೆಯಿಂದ ನಂಬರ ಹಚ್ಕೊಂಡು ನಿಂತೀವಿ ನಿಮ್ಮ ನೋಡ್ಬೇಕಂತೇಳಿ, ನೀವೇನ್ರಿ ಮತ್ತೆ ಹೋಗಿ ಅಜ್ಜಿ ಹಂತಿಗೆ ಹೋಗಿ ನಿಂತು ಬಿಟ್ರಲ್ಲ ಗುರುಗಳ ಅಂಥೇಳಿ ಸ್ವಲ್ಪ ಜನ ಮಾತಾಡಕತ್ತರು. ಇವೆಲ್ಲ ಮಾತುಗಳು ರಾಮಾನುಜಾಚಾರ್ಯ ಕಿವಿ ಮ್ಯಾಗೆ ಬೀಳ್ತಿದ್ದು, ಆದ್ರೆ ಅದನ್ನೇನೂ ಅವರು ಹೊಳೆ ನೋಡಲಿಲ್ಲ. ಅಜ್ಜಿಯ ಪ್ರೀತಿಯ ಭಾವಕ್ಕೆ ಅವರು ಮನಸೋತು ಆ ಅಜ್ಜಿ ಜೊತೆ ಮಾತಾಡಿದರು. ನೀ ನನ್ನ ನಾರಾಯಣಗ ಕೊಡ್ಲಾಕ ಏನು ತಂದಿ ಅಂತ ಕೇಳಿದ್ರು. ಅವಾಗ ಅಜ್ಜಿ, ನನ್ನ ಹತ್ತಿಕ್ಕೆ ಏನೇನೂ ಇಲ್ಲ ಅಂದಳಕಿ, ಭಗವಂತನಿಗೆ ಕೊಡ್ಲಾಕ ನನಗೆ ಏನೇನೂ ಇಲ್ಲ ನನ್ನ ಹತ್ತಿಕ್ಕೆ ಅಂದಾಗ. ಮತ್ತು ಆ ಸೆರಗದ ಗಂಟಿನೊಳಗೆ ಏನೋ ಕಾಣ್ಲಕ್ಕತ್ತೈತ್ಲೆ ಅಂದ್ರೆ ರಾಮಾನುಜಾಚಾರ್ಯ. ಅವಾಗ ಅಜ್ಜಿ ಅಂದಳು, ಯಪ್ಪ ಇದು ಬೆಲ್ಲದ ತುಣುಕೈತಿ, ಮೊಮ್ಮಗ ಅರ್ಧ ತಿಂದ ಎಂಜಲ ಮಾಡಿ ಇಟ್ಟಾನೆ ಇದನ್ನು ಬೆಲ್ಲದ ತುಣುಕ, ಇದನ್ನು ಸೆರಗಿನಾಗ ಗಂಟು ಹಾಕೊಂಡನಿ ಅಂದಳಕಿ. ಈ ಎಂಜಲದ ಬೆಲ್ಲದ ತುಣುಕನ್ನು ಬಿಟ್ಟರೆ ನನ್ನ ಹತ್ತಿಕ್ಕೆ ಏನೂ ತಂದಿಲ್ಲ ನಾ ಭಗವಂತನ ಕೊಡಕ ಅಂದಳು. ಅವಾಗ ರಾಮಾನುಜಾಚಾರ್ಯ ಅಂದರು,
ಅದು ಏನೇ ಇರಲಿ ನನ್ನ ನಾರಾಯಣಗ ಅದನ್ನು ಒಪ್ಪಿಸ್ತನು ನನಗೆ ಕೂಡ ಅಂದ್ರೆ ಅವರು ಬ್ಯಾಡಪ್ಪ ಇಂಥ ಎಂಜಲದ ಬೆಲ್ಲದ ತುಣಕ ಭಗವಂತನಿಗೆ ಯಾಕೆ ಬ್ಯಾಡಪ್ಪ ಅಂದಳಕ್ಕೆ ಅಲ್ಲಿದ್ದ ಜನ ಅಂದರು ಹಣ್ಣು ಕಾಯಿ ಹೂ ಎಲ್ಲ ತೊಗೊಂಡು ಬಂದೆವು ಇದನ್ನು ಬಿಟ್ಟ ಅಜ್ಜಿ ಕಡೆ ಎಂಜಲ್ ಬೆಲ್ಲ ಯಾಕೆ ತೊಗೊಕತ್ತೀರಿ ಅಂತೇಳಿ ಅಂದರು ಇದನ್ನೆಲ್ಲ ಅಜ್ಜನು ಕೇಳಿಸ್ಕೊಂಡಳು ಕೇಳಿಸ್ಕೊಂಡ ರಾಮಾನುಜಾಚಾರ್ಯಗೆ ಅಂದಳು ಎಲ್ಲರೂ ಯಪ್ಪ ನಿನ್ನ ನೋಡ್ಲಾಕ ಅಂತೇಳಿ ಏನೇನೋ ತೊಗೊಂಡು ಬಂದಾರೆ ಅವ್ರನ್ನೆಲ್ಲರನ್ನೂ ಬಿಟ್ಟು ನೀನು ನನ್ನ ಹತ್ತಿಗೆ ಬಂದ ಈ ಎಂಜಲದ ಬೆಲ್ಲ ಯಾಕೆ ಬೇಡ್ತೀಯಪ್ಪ ಅಂದಳಕ್ಕೆ ಎಂಜಲ ಬೆಲ್ಲ ಯಾಕೆ ಬೇಡ್ತಿ ಇದನ್ನು ತಗೊಂಡ ಮತ್ತೆ ನನ್ನ ತಲೆ ಮ್ಯಾಗ ಯಾಕೆ ಏನಪ್ಪ ಅಂತಂದ್ರೆ ಮತ್ತಷ್ಟು ನೀ ಆ ಭಾರವನ್ನು ಹಾಕ್ತಿ ಪಾಪದ ಮೂಟೆಯನ್ನು ಯಾಕೆ ನನ್ನ ತಲೆ ಮ್ಯಾಗ ಮತ್ತೆ ಹೊರಸ್ತಿ ಅಂತೇಳಿ ಅಂದಳ ಅಜ್ಜಿ ಯವ್ವ ನೀ ತಪ್ಪು ತಿಳ್ಕೊಂಡದಿ ಅಂದ್ರೆ ರಾಮಾನುಜಾಚಾರ್ಯರು ನೀ ತಪ್ಪು ತಿಳ್ಕೊಂಡಿದೀಯವ್ವ ದಿನನಿತ್ಯ ನಾವು ನಾರಾಯಣನಿಗೆ ಮಾಡುವಂತಹ ಈ ಹಾಲು ಕರುವಿನ ಎಂಜಲ ಅಲ್ಲೇನವ ಕರ ಕುಡಿದು ಬಿಟ್ಟ ಹಾಲನ್ನು ನಾ ಭಗವಂತನಿಗೆ ಏನಪ್ಪ ಅಂದ್ರೆ ಅರ್ಪಿಸ್ತೇನೆ ಅದು ಎಂಜಲ ಐತಿಯವ್ವ ಜೇನು ತುಪ್ಪವನ್ನು ನಾರಾಯಣನ ಮ್ಯಾಗ ಹಾಕತನು ಈ ಜೇನು ತುಪ್ಪ ಜೇನು ಹುಳಗಳ ಎಂಜಲ ಎಲ್ಲೇನವ ಜೇನು ಹುಳುಗಳು ನೋಡ್ರಿ ತಮ್ಮ ಬಾಯಿಯಿಂದ ಅದನ್ನ ಮಕರಂದ ಹೀರಿ ಜೊಲ್ಲ ರಸವನ್ನ ಗ್ವಾಳೆ ಮಾಡಿಟ್ಟ ಇದನ್ನ ಜೇನುತುಪ್ಪ ರೆಡಿ ಮಾಡ್ಯಾವ ಇದು ಎಂಜಲ ಏನನ್ನ ಇನ್ನ ನಾವು ನಾರಾಯಣಿಗೆ ಮಾಡುವಂತಹ ಏನ ದಿನನಿತ್ಯದ ಸ್ನಾನದ ನೀರೈತ್ಲ ಈ ನೀರು ಸಹ ಜಲಚರ ಪ್ರಾಣಿಗಳಾದಂತಹ ಮೀನು ಮೊಸಳೆ ಕಪ್ಪೆ ಇವುಗಳ ಎಂಜಲ ಮಲಮೂತ್ರದಿಂದ ಮಿಶ್ರಿತ ಆಗಿಲ್ಲ ಏನವ ಅಂತ ಕೇಳ್ರು ಪರಮಾತ್ಮನಿಗೆ ಅರ್ಪಿಸುವಂತಹ ಈ ಹೂವುಗಳು ಸಹ ದಿನನಿತ್ಯ ಚಿಟ್ಟೆಗಳು ಪಾತ್ರಗಿತ್ತಿ ಬಂದ ಅದರ ಮ್ಯಾಗ ಕುಂತು ಹೋತಾವು ಅದರ ಎಂಜಲದಿಂದ ಈ ಹೂವು ಬಂದಾವಲ್ಲವ ಇದು ಎಂಜಲಲ್ಲೇನ ಇಷ್ಟೆಲ್ಲ ಎಂಜಲನ್ನ ಪರಮಾತ್ಮ ದಿನ ಸ್ವೀಕರಣೆ ಮಾಡ್ಲಿಕ್ಕತ್ತಾನೆ ನಿನ್ನ ಒಂದು ಬೆಲ್ಲದ ತುಣುಕವನ್ನು ನಾನು ಕೊಟ್ರೆ ಬ್ಯಾಡ ಅಂತಾನೇನವ ಅಂಥೇಳಿ ಅಂದರು ನೋಡ್ರಿ ಎಂತಹ ಭಕ್ತಿ ರೀ ಎಂತಹ ಭಕ್ತಿ ಪರಮಾತ್ಮನಿಗೆ ಬೇಕಾಗಿರುವುದು ಆಡಂಬರ ಅಲ್ಲ ಭಕ್ತಿ ನಿಷ್ಕಲ್ಮಶವಾದಂತಹ ಭಕ್ತಿ ಅಷ್ಟೆ ನಾವು ಮಡಿಲಿ ಅಡುಗೆ ಮಾಡಬೇಕು ಮಡಿಲಿ ಇರಬೇಕು ಸ್ನಾನ ಮಾಡಬೇಕು ಅಂಥೇಳಿ ಬೇರೆ ಮ್ಯಾಗಿನ ಶುದ್ಧಿ ಮಾಡಿ ವಿಧ ವಿಧವಾದ ನಾನಾ ಭಕ್ಷ ಭೋಜಗಳನ್ನು ದೇವರ ಮುಂದೆ ಇಟ್ಟ ಹೂವು ಹಾಕ್ತೀವಿ ಪೂಜೆ ಮಾಡ್ತೀವಿ ಆರತಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಮನಸ್ಸಿನೊಳಗೆ ಭಕ್ತಿ ಇಲ್ಲಂದ್ರೆ ಏನು ಮಾಡಿ ಏನು ಉಪಯೋಗ ಐತ್ರಿ ಏನು ಮಾಡಿ ಏನು ಉಪಯೋಗ ಏ ನಾವು ದೇವಸ್ಥಾನಕ್ಕೆ ಹೋಗ್ಬೇಕ್ರಿ ಸ್ನಾನ ಮಾಡಿ ಹೋಗಬೇಕು ಒಳ್ಳೆಯ ಬಟ್ಟೆಗಳನ್ನು ಹಾಕೋಬೇಕು ಒಗದ ಬಟ್ಟೆಗಳನ್ನು ಹಾಕೋಬೇಕು ಎಲ್ಲ ಅಂತೀವಿ ನಾವು ಎಲ್ಲ ಮಾಡ್ರಿ ಮಾಡ್ಲಿಕ್ಕೆ ಬ್ಯಾಡ ಅನ್ನೋದಲ್ಲ ಒಳಗೆ ಭಾವ ಬೇಕಲ್ಲ ಆ ಭಕ್ತಿ ಬೇಕಲ್ಲ ಭಕ್ತಿ ಮತ್ತು ಭಾವ ಮನುಷ್ಯನಿಗಿತ್ತಂದ್ರೆ ಯಾವ ಮಡಿ ಮೈಲಿಗೆಗಳು ಏನಪ್ಪ ಅಂತಂದ್ರೆ ದೇವರಿಗೆ ಅವು ಮುಟ್ಟೋದಿಲ್ಲ ದೇವರಿಗೆ ಮುಟ್ಟೋದು ಒಂದ ನಿಜವಾದ ನಿಷ್ಕಲ್ಮಶವಾದಂತಹ ಭಕ್ತಿ ಒಂದ ಆಯ್ತು ತಗೋಪ್ಪ ಈ ಎಂಜಲ ಬೆಲ್ಲನ ತಗೋ ಅಂಥೇಳಿ ಅಜ್ಜಿ ರಾಮಾನುಜಾಚಾರ್ಯರಿಗೆ ಕೊಟ್ಲು ಅವಾಗ ರಾಮಾನುಜಾಚಾರ್ಯರು ಆಕಾಶದತ್ತರಿಕೆ ಮುಖ ಮಾಡಿ ಹೇಳ್ತಾ ಇದ್ದಾರೆ ನಾರಾಯಣ ಶ್ರೀಮನ್ ನಾರಾಯಣ ಭಗವಂತನೇ ಈ ಪ್ರೀತಿಯ ಈ ಸಿಹಿಯನ್ನು ನೀನು ಸೇವಿಸುವುದಿಲ್ಲೇನಪ್ಪ ಅಂಥೇಳಿ ಆಕಾಶದೆತ್ತರಕ್ಕೆ ಮುಖ ಮಾಡಿ ರಾಮಾನುಜಾಚಾರ್ಯರು ಅಂದಾಗ ಆಕಾಶದಿಂದ ಏನಪ್ಪ ಅಂತಂದ್ರೆ ದೊಡ್ಡದಾದಂತಹ ಕೈ ಬಂದು ಆ ಬೆಲ್ಲದ ತುಣುಕನ್ನ ತಗೊಂಡು ಮ್ಯಾಗ ಹೋಯ್ತು ನೋಡ್ರಿ ಎಂತಹ ಈ ಘಟನೆಗಳು ಹೇಳಬೇಕಾದ್ರೆ ಒಂಥರ ಅನಿಸ್ತದೆ ಅವಾಗ ಮಗ್ಲಿದ್ದ ಬಾಲಕಂದ ನಮೋ ನಾರಾಯಣ ಅಂತೇಳಿ ಚೀರಿಬಿಟ್ಟ ನಮೋ ನಾರಾಯಣ ಅಂತ ಏನು ಚೀರಿಬಿಟ್ಟ ಅವನಿಗೆ ಬಾಯಿನ ಬಂತ ಅಲ್ಲೇ ಅಜ್ಜಿಯ ಸಂತೋಷಕ್ಕೆ ಅಲ್ಲಿ ಪಾರವೇ ಇಲ್ಲ ಸಾಕ್ಷಾತ್ ಶ್ರೀಮನ್ ನಾರಾಯಣ ಬಂದ ಆ ಎಂಜಲ ಬೆಲ್ಲವನ್ನು ತೆಗೆದುಕೊಂಡು ಹೋತಾನಂದ್ರೆ ಅದು ಭಕ್ತಿಗೆ ಇರುವಂತಹ ಶಕ್ತಿಯ ಅಷ್ಟೇ ಭಕ್ತಿಗೆ ಇರುವಂತಹ ಶಕ್ತಿ ಅಷ್ಟೇ ನಮ್ಮ ಹತ್ತಿಗೆ ಏನೂ ಬೇಡ ಭಕ್ತಿ ಒಂದು ಐತಿಲ್ಲೋ ಅದೇ ದೊಡ್ಡದಾದಂತಹ ಒಂದು ಸಂಪತ್ತು ಅದನ್ನು ನೀವು ದೇವರಿಗೆ ಅರ್ಪಿಸಿಬಿಡ್ರಿ
ಮುಂದಿಂದ ಏನು ಮಾಡಬೇಕಲ್ಲ ಅದು ಎಲ್ಲ ಭಗವಂತನ ಮಾಡ್ತಾನೆ, ಅದನ್ನೆಲ್ಲ ಭಗವಂತನ ಮಾಡ್ತಾನೆ. ಈ ಶ್ರೀರಂಗಮ್ಮನ ದೇವಾಲಯದೊಳಗೆ ಈ ಘಟನೆ ನಡೆದು ಬಿಡ್ತು. ಎಲ್ಲರೂ ಏನಪ್ಪ ಅಂತಂದ್ರೆ ಅಲ್ಲಿ ಸಾಗರೋಪಾದಿಯಲ್ಲಿ ನಿಂತಂಥ ಜನ ಅಂದರು, ನಮ್ಮದೆಲ್ಲ ತಪ್ಪಾಯ್ತು ರೀ ಅಂದ್ರು ಅವರು. ಈ ಸನ್ನಿವೇಶವನ್ನು ನೋಡಿ ಎಲ್ಲರ ಕಣ್ಣುಗಳಲ್ಲಿ ಆನಂದದ ಭಾಷ್ಪ. ಭಕ್ತಿಗೆ ಎಂತಹ ಶಕ್ತಿ ಐತಿ, ನಮ್ಮಲ್ಲಿ ಆ ಭಕ್ತಿ ಇಲ್ಲ. ನಾವೆಲ್ಲರೂ ಏನಪ್ಪ ಅಂತಂದ್ರೆ ಅಂಧ ಭಕ್ತಿಯೊಳಗೆ ಮುಣಿಗಿ ನಾವು ಏನಪ್ಪ ಅಂದ್ರೆ ಬೇರೆ ದೇವರು ಅದು ಇದು ಅಂಥೇಳಿ ನೋಡ್ಕೊಂತ ತಿರುಗಾಡ್ಕೋಂತ ಹೊಂಟು ಬಿಟ್ಟಿದ್ದೀವೋ ಅಂತಂದ್ರೆ ಅವರು. ನೋಡ್ರಿ, ಒಬ್ಬರು ಕವಿ ಬರೀತಾರೆ, ಜಿ ಎಸ್ ಶಿವರುದ್ರಪ್ಪನವರು, ಎಷ್ಟು ಚಂದ ಬರೀತಾರೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವಂತಹ ಸ್ನೇಹ ಪ್ರೀತಿಗಳ ಅರಿಯದಾದಿನೋ ನಮ್ಮೊಳಗೆ ಅಂತೇಳಿ. ನೋಡ್ರಿ, ನಮ್ಮ ಸುತ್ತಮುತ್ತಲು ಇರುವಂತಹ ಸ್ನೇಹ ಪ್ರೀತಿ ವಿಶ್ವಾಸಗಳನ್ನು ಎಲ್ಲ ನಾವು ಬಿಟ್ಟ ಎಲ್ಲೆಲ್ಲೋ ಇರುವಂತಹ ಗುಡಿಗೆ ಹೋಗಿ ಬರ್ತೀವಿ. ನೀವು ಹೋಗ್ರಿ, ನೋಡ್ಲಿಕ್ಕೆ ಬೇಡ ಅನ್ನೋದಿಲ್ಲ, ನೀವೆಲ್ಲ ದೇವಸ್ಥಾನಗಳನ್ನು ತಿರುಗಾಡ್ರಿ, ನೋಡ್ರಿ, ಕಣ್ತುಂಬ್ಕೋರಿ, ಪರಮಾತ್ಮನನ್ನ ಕಣ್ತುಂಬ್ಕೋರಿ. ಆದ್ರೆ ಸ್ನೇಹ ಪ್ರೀತಿಗಳನ್ನು ಮರಿಬೇಡ್ರಿ. ನಿಜವಾದ ಭಕ್ತಿಯನ್ನು ಅರಿತು ಯಾರ ಪರಮಾತ್ಮನ ಸೇವೆಯನ್ನು ಮಾಡ್ತಾರ ಅವರಿಗೆ ಸಿದ್ಧಿ ಕಟ್ಟಿಟ್ಟ ಬುತ್ತಿ, ಅವರಿಗೆ ಏನಪ್ಪ ಅಂತಂದ್ರೆ ಒಳ್ಳೇದು ಆಗದೆ ಆಗೇ ಆಗ್ತದೆ ಅನ್ನಕ್ಕೆ ಇದೊಂದು ಒಳ್ಳೆ ನಿದರ್ಶನ. ಇಂಥ ಹಲವಾರು ನಿದರ್ಶನಗಳು ನಮ್ಮ ಭೂಮಿ ಮ್ಯಾಗೆ ಆಗಿ ಹೋಗ್ಯಾವ. ಹಲವಾರು ಸಿದ್ಧಿ ಪುರುಷರು ತಮ್ಮ ಲೀಲೆಗಳನ್ನು ಜೀವಂತ ಇದ್ದಾಗೂ ತೋರಿಸ್ಯಾರ. ತಮ್ಮ ಸಮಾಧಿ ಆದ ನಂತರ ತಮ್ಮ ದೇಹ ಅವರು ಬಿಟ್ಟು ಹೋದ ನಂತರವೂ ಸಹ ಆತ್ಮರೂಪದೊಳಗೆ ಈಗಲೂ ಸಹ ಏನಪ್ಪ ಅಂತಂದ್ರೆ ಅವು ಸಮಾಜಕ್ಕಾಗಿ ದುಡಿತಾ ಇದ್ದಾವೆ. ನೋಡ್ರಿ, ಪ್ರಕೃತಿಯೊಳಗಿಂದ ನಾವು ಏನು ಬೇಕೆಲ್ಲ ತಗೋತೀವೋ ಅದರ ಸಮಾಜಕ್ಕೆ ನಮ್ಮದೇ ಆದಂತಹ ಒಂದು ಕೊಡುಗೆ ಇರಬೇಕು. ಎಲ್ಲರೂ ಹುಟ್ಟುತ್ತಾರೆ ಸಾಯ್ತಾರೆ, ಎಲ್ಲ ಜೀವರಾಶಿಗಳು ಹುಟ್ಟುತ್ತಾವೆ ಸಾಯ್ತಾವೆ, ಹಂಗೆ ಮನುಷ್ಯನು ಹುಟ್ಟೋದು ಸಾಯ್ದು ಇಷ್ಟೇ ಆತಂದ್ರೆ ಅವರಿಗೂ ನಮ್ಗೆ ಏನು ವ್ಯತ್ಯಾಸ, ಅವರಿಗೂ ನಮ್ಗೆ ಏನು ವ್ಯತ್ಯಾಸ. ನೋಡ್ರಿ, ಹಿಂಗೆ ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರಕೃತಿಗಳ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಸಂಚಾರ ಮಾಡಿ ತಮ್ಮ ಸಿದ್ಧಾಂತವನ್ನು ಮಂಡಿಸಿ ಜನರಿಗೆ ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಅವರು ಎಷ್ಟು ಪರಿತಪಿಸರು ಅನ್ನಕ್ಕೆ ಇದೊಂದು ಒಳ್ಳೆಯ ನಿದರ್ಶನ. ಇಂತಹ ಗುರುಗಳ ಏನಪ್ಪ ಅಂತಂದ್ರೆ ನಿದರ್ಶನಗಳನ್ನು ನಾನು ಸಾಕಷ್ಟು ನಿಮಗೆ ಏನಪ್ಪ ಅಂದ್ರೆ ಹೇಳ್ತಾ ಬರ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಹೊಸ ಹೊಸ ಗುರುವಿನ ಚರಿತೆಯನ್ನು ನೀವೆಲ್ಲರೂ ಕೇಳ್ರಿ, ನಿಮ್ಮ ಜೀವನ ಪಾವನ ಆಗಲಿ ಅಂತ ಹೇಳ್ತಾ ಮತ್ತೊಂದು ಗುರುವಿನ ಮಾಹಿತಿಯೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.